ಈ ಸಂಚಿಕೆಯ ಶೀರ್ಷಿಕೆ ಮೊಹಮ್ಮದ್ ರಫಿಯಾ ಮತ್ತೊಂದು ಮುಖ ಹಿಂದಿ ಚಿತ್ರರಂಗದ ಒಬ್ಬ ಹಿರಿಯ ನಿರ್ದೇಶಕರು ಚೇತನ್ ಆನಂದ್ ಇವರು ಹಿಂದಿ ಚಿತ್ರರಂಗದ ಸೋದರರಾದ ದೇವಾನಂದ್ ಹಾಗೂ ವಿಜಯಾನಂದ್ ಅವರ ಹಿರಿಯ ಸಹೋದರರು ನವಕೇತನ್ ಎಂಟರ್ಪ್ರೈಸಸ್ ಅಂತ ಸಂಸ್ಥೆಯನ್ನು ಕೂಡ ಹುಟ್ಟು ಹಾಕಿ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿದವರು ಒಬ್ಬ ಪ್ರತಿಭಾವಂತ ನಿರ್ದೇಶಕರು ಹಿಂದಿ ಚಿತ್ರರಂಗದಲ್ಲಿ ಯುದ್ಧದ ಹಿನ್ನೆಲೆಯನ್ನು ಕುರಿತಾದ ಚಿತ್ರಗಳು ಬಂದಿದ್ದು ಬಹಳ ಕಡಿಮೆ ಕಪ್ಪು ಬಿಳುಪು ಯುಗದಲ್ಲಿ ಒಂದು ಸಾಥ್ ಹಿಂದೂಸ್ತಾನಿ ಅಂತ ಬಂದಿತ್ತು ಅದರಲ್ಲಿ ಅಮಿತಾಬ್ ಬಚ್ಚನ್ ಅವರು ಒಂದು ಪಾತ್ರವನ್ನು ಮಾಡಿದ್ದರು ಅದಾದ ಮೇಲೆ ಹಕೀಕತ್ ಅಂತ ಒಂದು ಸಿನಿಮಾ ಬಂದಿತ್ತು ಅದನ್ನು ಚೇತನ್ ಆನಂದ್ ಅವರೇ ನಿರ್ದೇಶನ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಚೇತನ್ ಆನಂದ್ ಅವರು ಒಂದು ಚಿತ್ರದ ನಿರ್ಮಾಣದಲ್ಲಿ ತೊಡಗ್ತಾರೆ ಆ ಚಿತ್ರದ ಹೆಸರು ಕುದುರತ್ ಅಂತ ಅದರ ಪಾತ್ರವರ್ಗದಲ್ಲಿ ಹೇಮಮಾಲಿನಿ ರಾಜೇಶ್ ಕನ್ನ ಹಿಂದಿಯ ರಾಜ್ಕುಮಾರ್ ಪ್ರಿಯಾ ರಾಜವಂಶ್ ವಿನೋದ್ ಖನ್ನಾ ಇವರೆಲ್ಲರೂ ಇದ್ದರು ಖುದರತ್ ಅಂದ ಕೂಡಲೇ ನಿಮಗೆ ಈ ಹಾಡು ಖಂಡಿತವಾಗಿಯೂ ನೆನಪಾಗುತ್ತೆ ಹಮೆ ತುಮ್ಸೆ ಪ್ಯಾರ ಕಿತ್ನಾ ಮಗರ್ ಜೀ ನಹೀ ಸಖತೆ ತುಮಾರೆ ಬಿನಾ ಇದು ಆ ಚಿತ್ರದಲ್ಲಿ ಎರಡು ಧ್ವನಿಗಳಲ್ಲಿ ಕೇಳಿ ಬರುತ್ತೆ ಒಂದು ಪುರುಷ ಧ್ವನಿ ಕಿಶೋರ್ ಕುಮಾರ್ ಅವರದ್ದು ಇನ್ನೊಂದು ಸ್ತ್ರೀ ಕಂಠದಲ್ಲಿ ಅದನ್ನು ಹಾಡಿದವರು ಪರ್ವೀನ್ ಸುಲ್ತಾನ್ ಅವರು ನೋಡಿ ಚಿತ್ರವನ್ನು ನೋಡಿದವರು ಈ ಹಾಡಿಗಾಗಿ ಕಿಶೋರ್ ಕುಮಾರ್ ಅವರಿಗೆ ಖಂಡಿತವಾಗಿಯೂ ಫಿಲ್ಮ್ ಫೇರ್ ಪ್ರಶಸ್ತಿ ಬರುತ್ತೆ ಅಂತ ಮಾತಾಡ್ಕೋತಾ ಇದ್ದರು ಆದರೆ ಕೊನೆಗೆ ಪ್ರಶಸ್ತಿ ಬಂದಿದ್ದು ಪರ್ವೀನ್ ಸುಲ್ತಾನ್ ಅವರಿಗೆ ಈ ಚಿತ್ರದ ಸಂಗೀತ ನಿರ್ದೇಶಕರು ಆರ್ ಡಿ ಬರ್ಮನ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದು ಅಂದರೆ ಆ ಹೊತ್ತಿಗಾಗಲೇ ನೋಡಿ ನಮ್ಮ ಮೊಹಮ್ಮದ್ ರಫಿಯವರು ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಕಾಲು ಈ ಚಿತ್ರ ಬಿಡುಗಡೆಯಾಗಿದ್ದು ಒಂದು ವರ್ಷ ತಡವಾಗಿ ರಫಿಯವರ ಕಾಲ ಒಂದು ರೀತಿಯಲ್ಲಿ ಮುಗಿತಾ ಬಂದಿರುತ್ತೆ ರಾಜೇಶ್ ಅಂತ ಕಲಾವಿದರಿಗೆ ಕಿಶೋರ್ ಕುಮಾರ್ ಅವರ ಕಂಠವೇ ಒಂದು ರೀತಿಯಲ್ಲಿ ಪರ್ಮನೆಂಟಾಗಿ ಫಿಕ್ಸ್ ಆಗಿರುತ್ತೆ ಅಂಥ ಒಂದು ಕಾಲಘಟ್ಟದಲ್ಲಿ ಆ ಚಿತ್ರದಲ್ಲಿ ಒಂದು ಹಾಡನ್ನು ಹಾಡುವ ಅವಕಾಶ ಮೊಹಮ್ಮದ್ ರಫಿಯವರಿಗೆ ಸಿಗುತ್ತೆ ನಾವು ಆಗಲೇ ಹೇಳಿದ ಹಾಗೆ ರಾಜೇಶ್ ಖನ್ನಾ ಅವರಂಥ ಕಲಾವಿದರಿಗೆ ಮುಖ್ಯ ಗಾಯಕರು ಕಿಶೋರ್ ಕುಮಾರ್ ಅವರು ಫಿಕ್ಸ್ ಆಗಿದ್ದರಿಂದಾಗಿ ಆ ಚಿತ್ರದಲ್ಲಿ ಬಹುತೇಕ ಹಾಡುಗಳನ್ನು ಅವರೇ ಹಾಡ್ತಾರೆ ಆದರೆ ಒಂದು ಹಾಡು ವಿಭಿನ್ನವಾಗಿರುತ್ತೆ ಆ ಹಾಡನ್ನು ಒಬ್ಬ ಹೊಸ ಗಾಯಕನ ಕೈಯಲ್ಲಿ ಹಾಡಿಸ್ಬೇಕು ಅಂತ ಸಂಗೀತ ನಿರ್ದೇಶಕ ಆರ್ ಡಿ ಬರ್ಮನ್ ಅವರು ತೀರ್ಮಾನ ಮಾಡ್ತಾರೆ ಆಗ ಅವರಿಗೆ ನೆನಪಾಗಿದ್ದು ಮರಾಠಿ ಸಂಗೀತ ಕ್ಷೇತ್ರದಲ್ಲಿ ಆಗತಾನೆ ಹೆಸರು ಮಾಡ್ತಾ ಇದ್ದಂಥ ಚಂದ್ರಶೇಖರ್ ಗಾಡ್ಗೀಳ್ ಎನ್ನುವ ಒಬ್ಬ ಗಾಯಕರು ಡಿ ಬರ್ಮನ್ ಅವರು ಚಂದ್ರಶೇಖರ್ ಗಾಡ್ಗೀಳ್ ಅವ್ರನ್ನ ಕರೆಸ್ತಾರೆ ಅವರಿಗೆ ಆ ಹಾಡಿನ ವಿವರಗಳನ್ನು ಹೇಳ್ತಾರೆ ಅವರಿಗೂ ಇಷ್ಟ ಆಗುತ್ತೆ ಹಾಡು ಕೊನೆಗೆ ಅವರೇ ಹಾಡೋದು ಅಂತ ತೀರ್ಮಾನ ಆಗತ್ತೆ ಆದರೆ ನಿರ್ಮಾಪಕರನ್ನು ಒಪ್ಪಿಸ್ಬೇಕಲ್ಲ ರಾಹುಲ್ ದೇವ್ ಬರ್ಮನ್ ಅವರು ಚೇತನ್ ಆನಂದ್ ಅವರಿಗೆ ಹೇಳ್ತಾರೆ ಈ ಹಾಡು ಸ್ವಲ್ಪ ವಿಭಿನ್ನವಾದಂಥ ಹಾಡು ಈ ಚಿತ್ರದಲ್ಲಿ ಇದನ್ನು ಬೇರೆ ಒಬ್ಬ ಗಾಯಕನಿಂದ ಹಾಡಿಸ್ಬೇಕು ಹಾಗಾಗಿ ನಾನು ಇದನ್ನು ಒಬ್ಬ ಹೊಸಬನ ಕೈಯಲ್ಲಿ ಹಾಡಿಸ್ತೀನಿ ಅಂತ ಆದರೆ ಚೇತನ್ ಆನಂದ್ ಹೇಳ್ತಾರೆ ಆ ಹಾಡಿನ ಒಂದು ಕ್ಯೂನನ್ನು ಕೇಳಿದ್ಮೇಲೆ ಹೇಳ್ತಾರೆ ಇಲ್ಲ ಇಲ್ಲ ಇದನ್ನು ಮೊಹಮ್ಮದ್ ರಫಿಯವರೇ ಹಾಡಬೇಕು ಅವ್ರು ಹಾಡಿದ್ರೇ ಈ ಒಂದು ಗೀತೆಗೆ ನ್ಯಾಯವನ್ನು ಸಲ್ಲಿಸೋದಕ್ಕೆ ಸಾಧ್ಯ ಅಂತ ಆದರೆ ಆರ್ ಡಿ ಬರ್ಮನ್ ಅವರಿಗೆ ಉಭಯ ಸಂಕಟ ಇಡೀ ಚಿತ್ರದಲ್ಲಿ ಕೇವಲ ಒಂದು ಹಾಡು ಹಾಡೋದಕ್ಕೆ ಮೊಹಮ್ಮದ್ ರಫಿಯವರನ್ನು ಕೇಳ್ಕೋಬೇಕು ಜೊತೆಗೆ ಒಬ್ಬ ಹೊಸ ಕಲಾವಿದನನ್ನು ಪರಿಚಯಿಸುವ ಒಂದು ಅವಕಾಶ ತಪ್ಪಿ ಹೋಗುತ್ತಲ್ಲ ಅಂತ ಎಷ್ಟೋ ಬಾರಿ ಹೇಳ್ತಾರೆ ಚೇತನಾನಂದ್ ಅವರಿಗೆ ಇಲ್ಲ ಅವ್ರ ಕೈಲಿ ಹಾಡಿಸೋಣ ಅಂತ ಕೊನೆಗೆ ಚೇತನಾನಂದ್ ಅವರು ಬರ್ತಾರೆ ಬಂದ ಮೇಲೆ ಚಂದ್ರಶೇಖರ್ ಗಾಡ್ಗೀಳವರ ಧ್ವನಿಯಲ್ಲಿ ಆ ಹಾಡಿನ ಧ್ವನಿ ಮುದ್ರಣ ಕೂಡ ಆಗತ್ತೆ ಆದರೆ ಚೇತನಾನಂದ್ ಅವರು ರಾಹುಲ್ ದೇವ್ ಬರ್ಮನ್ ಅವರನ್ನು ಪ್ರತ್ಯೇಕವಾಗಿ ಕರೆದು ಹೇಳ್ತಾರೆ ಇಲ್ಲ ಈ ಹಾಡಿಗೆ ನ್ಯಾಯ ಸಲ್ಲಿಸಬೇಕಾದ್ರೆ ಮೊಹಮ್ಮದ್ ರಫಿಯವರೇ ಬೇಕು ನೀವು ಮತ್ತೆ ಅವ್ರನ್ನ ಅಪ್ರೋಚ್ ಮಾಡಿ ಅಂತ ಕೊನೆಗೆ ಹರಸಾಹಸ ಮಾಡಿ ನಮ್ಮ ರಾಹುಲ್ ದೇವ್ ಬರ್ಮನ್ ಅವರು ರಫಿ ಅವರನ್ನು ಆ ಗೀತೆಯನ್ನು ಹಾಡೋದಕ್ಕೆ ಒಪ್ಪಿಸ್ತಾರೆ ದುಃಖ ಸುಖ ಕೆ ಹರಿಕ್ ಮಾಲಾ ಖು ಹಿ ಹಿಪ್ಪಿರೋತಿ ಹೇ ದುಃಖ ಸುಖ ಕೆ ಮಾಲಾ ಖುದ್ ರತ್ ಪಿರೋತಿ ಹೇ ಹೀಗೆ ಆರಂಭವಾಗುವ ಆ ಹಾಡನ್ನ ಚಂದ್ರಶೇಖರ್ ಗಾಡ್ಗಿಳವರು ಭಾವ ತುಂಬಿ ಹಾಡಿರ್ತಾರೆ ಆದರೆ ಅವರನ್ನು ಟ್ರ್ಯಾಕ್ ಸಿಂಗರ್ ರೀತಿಯಲ್ಲಿ ಇಟ್ಕೊಂಡು ಆ ಹಾಡಿನ ಧ್ವನಿ ಮುದ್ರಣಕ್ಕೆ ರಫಿ ಅವರನ್ನು ಕರೆಸ್ತಾರೆ ರಫಿ ಅವರು ಆ ಹಾಡನ್ನು ಹಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದರಲ್ಲಿ ನಾಲ್ಕು ಚರಣಗಳಿರ್ತವೆ ಮೂರು ಚರಣಗಳನ್ನು ಮೊಹಮ್ಮದ್ ರಫಿ ಅವರು ಹಾಡ್ತಾರೆ ಅದಾದ ಮೇಲೆ ಒಂದು ಬ್ರೇಕ್ ಬರುತ್ತೆ ಅದಾದ ಮೇಲೆ ಅವರು ಕೊನೆಯ ಒಂದು ಚರಣವನ್ನು ಹಾಡಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಎಲ್ಲೋ ಮೈಕ್ರೋಫೋನ್ನಲ್ಲಿ ಆ ಹಾಡಿನ ನಾಲ್ಕನೇ ಚರಣ ಕೇಳಿ ಬರುತ್ತೆ ಆಗ ರಫಿ ಅವರು ಯೋಚನೆ ಮಾಡ್ತಾರೆ ಇದು ಈಗಾಗಲೇ ರೆಕಾರ್ಡ್ ಆಗಿರುವಂಥದ್ದು ಇದನ್ನು ನನ್ನ ಕೈಯಲ್ಲಿ ಯಾಕೆ ಹಾಡಿಸ್ತಾ ಇದ್ದಾರೆ ಅಲ್ಲಿ ರೆಕಾರ್ಡಿಂಗ್ನವ್ರನ್ನ ಕೇಳ್ತಾರೆ ಏನಿದು ಅಂತ ಆಗ ಅವ್ರು ಹೇಳ್ತಾರೆ ಇಲ್ಲ ಇದನ್ನ ಒಬ್ಬರ ಹತ್ರ ಹಾಡಿಸಿದ್ರು ಅದು ಯಾಕೋ ಸರಿ ಬರಲಿಲ್ಲ ಅಂತ ನಿಮ್ಮ ಹತ್ರ ಹಾಡಿಸ್ತಾ ಇದ್ದಾರೆ ಅಂತ ತಕ್ಷಣ ರಫಿ ಅವರು ರಾಹುಲ್ ದೇವ್ ಬರ್ಮನ್ ಅವ್ರನ್ನ ಕರೀತಾರೆ ಕರೆದು ಏನಪ್ಪ ಇದು ಅಂತ ಕೇಳ್ತಾರೆ ಬರ್ಮನ್ ಅವ್ರು ಹೇಳ್ತಾರೆ ಇಲ್ಲ ಇದನ್ನು ನಾನು ಚಂದ್ರಶೇಖರ್ ಗಾಡ್ಗಿಳವ್ರ ಹತ್ರ ಹಾಡಿಸಿದ್ದೆ ಆದರೆ ಅವರು ನಿರ್ದೇಶಕರು ಒಪ್ತಾಯಿಲ್ಲ ನಿಮ್ಮ ಕೈಯಲ್ಲೇ ಹಾಡಿಸ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಹತ್ರ ಹಾಡಿಸ್ತಾ ಇದ್ದೀನಿ ಅಂತ ಆಗ ಮೊಹಮ್ಮದ್ ರಫಿಯವರು ಒಂದು ಮಾತನ್ನು ಹೇಳ್ತಾರೆ ಯಾಕಪ್ಪ ಈಗ ತಾನೇ ಜನ್ಮ ತಳೀತಾ ಇರುವಂಥ ಒಬ್ಬ ಗಾಯಕನ ಕಂಠವನ್ನು ನನ್ನ ಕೈಯಲ್ಲಿ ಯಾಕೆ ಕೊಲೆ ಮಾಡಿಸ್ತೀರಾ ಅಂತ ಹೇಳಿ ತಿರುಗಿ ನೋಡದೆ ಸ್ಟುಡಿಯೋದಿಂದ ಹೊರಟು ಹೋಗ್ತಾರೆ ರಾಹುಲ್ ದೇವ್ ಬರ್ಮನ್ ಅವರು ಹಿಂದೆನೆ ಹೋಗ್ತಾರೆ ಎಷ್ಟೋ ಕೇಳ್ಕೊತಾರೆ ಇಲ್ಲ ದಯವಿಟ್ಟು ಬನ್ನಿ ಅಂತ ಆದರೆ ರಫಿ ಅವರು ಬರೋದಕ್ಕೆ ಒಪ್ಪೋದಿಲ್ಲ ಚಂದ್ರಶೇಖರ್ ಗಾಡ್ಗಿಳವರು ಮುಂದೆ ಹಿಂದಿ ಚಿತ್ರರಂಗದಲ್ಲಿ ಅನೇಕ ಗೀತೆಗಳನ್ನು ಹಾಡ್ತಾರೆ ಜೊತೆಗೆ ಮರಾಠಿ ಗೀತೆಗಳನ್ನು ಹಾಡ್ತಾರೆ ಸಂಗೀತ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಸಾಧನೆಯನ್ನು ಮಾಡ್ತಾರೆ ಅವರು ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಹೇಳ್ತಾರೆ ಅವತ್ತು ಮಹಮ್ಮದ್ ರಫಿ ಅವರು ನನಗೆ ಜೀವದಾನ ನೀಡಿದರು ಒಬ್ಬ ಉದಯೋನ್ಮುಖ ಕಲಾವಿದನ ಕಂಠವನ್ನು ನಾನು ಕೊಲೆ ಮಾಡಬಾರ್ದು ಅಂತ ಹೇಳಿ ಅವರು ಹೊರಟು ಹೋದರು ಬಹಳ ದೊಡ್ಡ ವ್ಯಕ್ತಿಯವರು ಯಾಕೆಂದರೆ ಅವರಿಗೂ ಕೂಡ ಅವಕಾಶಗಳು ಕಡಿಮೆ ಇದ್ದಂಥ ದಿನಗಳು ಆ ದಿನಗಳಲ್ಲಿ ಕೂಡ ಬರುವ ಅವಕಾಶ ನನಗೇ ಇರಲಿ ಅಂತ ಅವರು ಬಯಸಲಿಲ್ಲ ಒಬ್ಬ ಕಾ ಗಾಯಕ ಬೆಳಿಬೇಕು ಅನ್ನೋ ರೀತಿಯಲ್ಲಿ ನನಗಾಗಿ ಅದನ್ನು ಬಿಟ್ಟು ಹೊರಟು ಹೋದರು ನೋಡಿ ಅಂಥ ಗಾಯಕರು ಇರೋದರಿಂದಲೇ ಇವತ್ತು ನಾವೆಲ್ಲ ಹೊಸಬರು ಚಿತ್ರರಂಗಕ್ಕೆ ಬರೋದಕ್ಕೆ ಅವಕಾಶ ಆಗಿದೆ ಅಂತ ಯಾರೇ ಒಬ್ಬರು ಕಲಾವಿದರಾಗಲಿ ಅವರು ಗಾಯಕರಾಗಲಿ ನಟರಾಗಲಿ ತಂತ್ರಜ್ಞರಾಗಲಿ ಯಾರೇ ಆದ್ರೂ ಹೊಸ ನೀರು ಬರ್ತಾ ಇರಬೇಕು ಬರೋರಿಗೆ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇರಬೇಕು ಇಲ್ಲದೇ ಇದ್ದರೆ ನಾವೇ ಇಲ್ಲಿ ಶಾಶ್ವತ ಅಂತ ತಿಳ್ಕೊಂಡ್ರೆ ಅವರಿಗಿಂತ ಮೂರ್ಖರು ಯಾರೂ ಇಲ್ಲ ಮೊಹಮ್ಮದ್ ರಫಿ ಅವರಿಗೆ ಯಾವುದೂ ಶಾಶ್ವತ ಅಲ್ಲ ಅನ್ನೋದು ಗೊತ್ತಿತ್ತು ಅದಕ್ಕಾಗಿ ಅವರು ಆ ಒಬ್ಬ ಯುವ ಕಲಾವಿದನಿಗಾಗಿ ಗಾಯಕನಿಗಾಗಿ ತಮ್ಮ ಕೆಲಸವನ್ನು ಕೂಡ ತ್ಯಾಗ ಮಾಡಿ ಹೊರಟು ಹೋಗ್ತಾರೆ ಹಾಗಾಗಿಯೇ ನಾವು ಇವತ್ತು ಮೊಹಮ್ಮದ್ ರಫಿ ಅವರನ್ನು ಇಷ್ಟು ವರ್ಷಗಳಾದರೂ ಕೂಡ ನೆನೆಸ್ಕೋತಾ ಇದ್ದೀವಿ ಅವರಿಗೆ ಶ್ರದ್ಧಾಂಜಲಿ ರೂಪದಲ್ಲಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ನಮಸ್ಕಾರ